بسم الله الرحمن الرحيم. السلام عليكم ورحمة الله وبركاته. ಉಲ್ಲಾಲ ಜುಮ್ಮಾ ಮಸ್ಜಿದ್ ಮತ್ತು ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಉಲ್ಲಾಲ ಇದರ ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೆ ನಾನು ನನ್ನ ದರ್ಗಾ ಸಮಿತಿ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನನ್ನ ಸಹೋದರರೇ, ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಕಾರಣ ಕುತುಬುಜ್ಜಮಾನ್ ಹಜರತ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಳರವರು ಸುಮಾರು 500 ವರ್ಷಗಳ ಹಿಂದೆ ಸೌದಿ ಅರೇಬಿಯಾದ ಮದೀನದಿಂದ ಕರ್ನಾಟಕ ಕರಾವಳಿಯ ಉಳ್ಳಾಳಕ್ಕೆ ಬಂದು ಉಳ್ಳಾಳದ ಮೇಲಂಗಡಿಯಲ್ಲಿ ತಂಗಿದ್ದರು. ಈ ಸ್ಥಳ ಈಗ ದಕ್ಷಿಣ ಭಾರತದ ಖ್ಯಾತ ಆಧ್ಯಾತ್ಮಿಕ ಕೇಂದ್ರವಾಗಿ ಗುರುತಿಸಲ್ಪಟ್ಟಿದೆ. ಮದನಿ ತಂಗಳರವರು ಅಲ್ಲಾಹನ ಇಷ್ಟ ದಾಸರಲ್ಲವರು ಆಗಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದ್ದವರು, ಅಪಾರವಾದ ದೇವಭಯ ಮತ್ತು ನಿಷ್ಕಲಂಕ ಚಾರಿತ್ರ್ಯ ಹೊಂದಿದರು. ಬಡವ ಬಲ್ಲಿದರನ್ನದೆ ಎಲ್ಲರ ಜೊತೆ ಅವರು ತೋರಿದ ಪ್ರೀತಿ ವಿಶ್ವಾಸದಿಂದ ಅಂದಿನ ಸ್ಥಳೀಯ ನಾಗರಿಕರಿಗೆ ಅವರು ಆಪ್ತರಾದರು. ಮದನಿ ತಂಗಳರವರ ಮರಣ ನಂತರ ಅವರನ್ನು ಅಲ್ಲಿಯೇ ದಫನ ಮಾಡಲಾಯಿತು. ಅದೇ ಸ್ಥಳವನ್ನು ಇಂದು ಉಳ್ಳಾಳ ದರ್ಗಾ ಎಂದು ಗುರುತಿಸಲಾಗುತ್ತಿದೆ. ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಳರವರ ದರ್ಗಾ 100 ವರ್ಷಗಳಿಂದ ಉಳ್ಳಾಳ ದರ್ಗವನ್ನು ಜಾತಿ ಮತ ಭೇದವಿಲ್ಲದೆ ಭಕ್ತಾದಿಗಳು ತಮ್ಮ ಮನೋಭಿಲಾಷೆ ಮತ್ತು ಈಡೇರಿಕೆಗಾಗಿ ಮಹಾನ್ ಸೂಫಿ ಸಂತರ ಸಂತರ್ಸನಕ್ಕಾಗಿ ಬರುತ್ತಿರುವುದು ಅವರು ಪಡೆದ ಶ್ರೇಷ್ಠತೆಯ ನಿದರ್ಶನವಾಗಿದೆ. ಇದೀಗ ಸಂತ ಕುತುಬುಜ್ಜಮಾನ್ ಹಜರತ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಕದರುಲ್ಲಾ ತಂಗಳರವರ 429 ವಾರ್ಷಿಕ ಮತ್ತು 21 ಪಂಚವಾರ್ಷಿಕ ಉರುಸ್ ನೇರ್ಚ ಅಂದರೆ ನಾವು ಅಲ್ಲಿ 5 ವರ್ಷಕ್ಕೊಮ್ಮೆ ನೇರ್ಚ ಕಾರ್ಯವನ್ನು ಉರುಸನ್ನು ನಡೆಸ್ತಾ ಇದ್ದೇವೆ. ಮೊದಲೆಲ್ಲ ಅದು 3 ವರ್ಷಕ್ಕೆ ಇತ್ತು, ಆ ಹಿಂದೆ 1 ವರ್ಷದಲ್ಲಿ ಕೂಡ ನಡೆಯುವಂಥ ಪದ್ಧತಿ ಇತ್ತು. ಅದರ ಕಾಲಾವಕಾಶದ ವಿಷಯಕ್ಕಾಗಿ ನಾವು 5 ವರ್ಷಕ್ಕೊಮ್ಮೆ ಪ್ರಾರಂಭ ನಡೆಸ್ತಾ ಇದ್ದೇವೆ. ಕಳೆದ ಫೆಬ್ರವರಿಯಲ್ಲಿ ಈ ಕಾರ್ಯಕ್ರಮ ನಡೆಯಬೇಕಿತ್ತು. ನಮಗೆಲ್ಲ ತಿಳಿದ ಹಾಗೆ ಆ ಕೊರೋನಾದಿಂದಾಗಿ ನಾವು ಕಾರ್ಯಕ್ರಮವನ್ನು ಮುಂದೂಡಿ ಡಿಸೆಂಬರ್ 22 ಜನವರಿಯಿಂದ 16 ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಉರುಸ್ ಕಾರ್ಯಕ್ರಮವನ್ನು ಸುಸೂರವಾಗಿ ನಡೆಸಬೇಕಾಗಿ ಕೇಳಿಕೊಂಡಿದ್ದೇವೆ. ಡಿಸೆಂಬರ್ 23 ಸಂಜೆ 4 ನಮ್ಮ ದರ್ಗಾ ಜಿಯಾರತ್ತನ್ನು ನಡೆಸಿಕೊಂಡು ಮಾಸಿಕ ದಿಕ್ರ್ ಮಜ್ಲಿಸಿಂದ ಒಂದು ಕಾರ್ಯಕ್ರಮವನ್ನು ನಮ್ಮ ಖಾಜಿಗಳಾಗಿದ್ದ ತಾಜುಲ್ ಉಲಮರವರ ಸುಪುತ್ರರಾದಂಥ ಇಂಬಿಚಿ ಕಾಯ ಮತ್ತು ಕೂರಾ ತಂಗಳರವರ ನೇತೃತ್ವದಲ್ಲಿ ಆ ದಿಕ್ರ್ ಮಜ್ಲಿಸ್ ನಡೆಯಲಿಕ್ಕಿದೆ. ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಮ್ ನಹ್ಮದುಹುವನು ಸಲ್ಲಿ ಅಲ್ಲಾ ರಸೂಲಿಹಿಲ್ ಕರೀಮ್ ನಹ್ನು ಔಲಿಯಾಕುಂ ಫಿಲ್ ಹಯಾತಿ ದುನಿಯಾ ಫಿಲ್ ಆಖಿರಾ ವಲಕುಂ ಫಿಹಾ ಮಾತಷ್ಟಹಿ ಅನ್ಫುಸಕುಂ ವಲಕುಂ ಮಾತದ್ದವೂನ್ ಕೇ ಆವೋ ಜಿಯಾರತ್ ಕೋ ಅಹ್ಲೆ ಇಮಾ ಕೇ ಹುಸ್ನೆ ಪರ್ವರ್ ದಿಗಾರ್ ದೇಖೋ ಗರ್ ದೇಖನಾ ಹೋ ಜಮೀನ್ ಪೇ ಜನ್ನತ್ ಔಲಿಯಾ ಕಾ ಮಜಾರ್ ದೇಖೋ. ಅಜೀಜಾನ ಮೊಹತರಮ್, ಹಮಾರೆ ಹಿಂದೂಸ್ತಾನ್ ಕೆ ದಕ್ಕನ್ ರಿಯಾಸತ್ ಕರ್ನಾಟಕಕ್ಕೆ ಮಂಗಳೂರು ಕರಾವಳಿ ಇಲಾಖೆ ಮೇ ವಾಕಿ ಮಶಹೂರ್ ಮಾರೂಫ್ ದರ್ಗಾ ಜೊ 500 ಸಾಲ ಖದೀಮ್ ಹೈ ಆಲೆ ರಸೂಲ್ ಹಜರತ್ ಸೈಯದನಾ ಶರೀಫುಲ್ ಮದನಿ ಉಲ್ಲಾಲವಿ ಖದಸಲ್ಲಾಹ್ ಸಿರಹುಲ್ ಅಜೀಜ್ ಇಸ್ ದರ್ಗಾ ಶರೀಫ್ ಕೆ ಟ್ರಸ್ಟಿಯಾನ್ ಚೇರ್ಮನ್ ಸಾಹೇಬ್ ಹಾಜಿ ಅಬ್ದುಲ್ ರಶೀದ್ ಸಾಹಬ್ ಹಮಾರೆ ಸೆಕ್ರೆಟರಿ ಸಾಹೇಬ್ ಜನಾಬ್ ನೌಶಾದ್ ಅಲಿ ಸಾಹಬ್ ಬಿನ್ ಜುಮ್ಲಾ ತಮಾಮ್ ಟ್ರಸ್ಟಿಯಾನ್ ಯಹಾ ಪರ್ ಶಿರ್ಕತ್ ಕಿಯೇ ಹೀ ಇಸ್ ಬೆಂಗಳೂರ್ ಸೆ ಏಕ ಪೈಗಾಮ್ ದೇನಾ ಚಾಹತೆ ಹೀ ಕೆ ಕರ್ನಾಟಕಕ್ಕೆ ಗೋಶೆ ಗೋಶೆ ಬಲ್ಕೆ ಹಿಂದೂಸ್ತಾನಕ್ಕೆ ಜೊ ಬಿ ಅಕೀದತ್ ಮಂದಾನೆ ಹಜರತ್ ಸೈಯದ್ ಮೊಹಿಯುದ್ದೀನ್ ಶರೀಫುಲ್ ಮದನಿ ಹೀ ವೋ ತಮಾಮ್ ಇಸ್ ಮರ್ತಬಾಕ್ಕೆ ಉರ್ಸ್ ಮೇ ಜೊ 5 ಬಾದ ಏಕ ಉರ್ಸ್ ಹೋತಾ ಹೈ ಯಾನಿ ಹರ್ 5 ಕೋ ಏಕ ಮರ್ತಬೆ ಉರ್ಸ್ ಶರೀಫ್ ಕಾ ಇನ್ಕಾದ್ ಅಮಲ್ ಮೇ ಆತಾ ಹೈ ಯೆ ದರ್ಗಾ ಶರೀಫ್ ಕೆ ಉರ್ಸ್ ಶರೀಫ್ ಮೇ ಇಸ್ ಮರ್ತಬಾಕ್ಕೆ ಜೋಖ್ ದರ್ ಜೋಖ್ ಹಾಜರಿ ದೇ ಔರ್ ಮಶಾಯಿಖೀನ್ ಕರಾಮ್ ಕೆ ಶಿರ್ಕತ್ ಕೆ ಲಿಯೆ ಜೋ ಹೈ ಯೆ ಅಪೀಲ್ ಕರ್ತೆ ಹೀ. ಬುಜುರ್ಗ ಮೊಹತರಮ್ ಸರ್ಕಾರ ಸೈಯದನಾ ಖುದ್ಬುಜ್ಜಮಾ ಹಜರತ್ ಸೈಯದ್ ಮೊಹಿಯುದ್ದೀನ್ ಶರೀಫುಲ್ ಮದನಿ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಉಲ್ಲಾಲವಿ ಖದಸಲ್ಲಾ ಸುರುಲ್ ಅಜೀಜ್ ಮೇ ವಾಕ ದರ್ಗಾ ಶರೀಫ್ ಯೆ ಬುಜುರ್ಗ ದೀನ್ ತಕರೀಬನ್ 500 ಸಾಲ ಕಬ್ಲ ಮದೀನೆ ತಯ್ಯಬಾ ಸೆ ಹಿಜರತ್ ಫರ್ಮಾಕರ್ ರಿಯಾಸತ್ ಕರ್ನಾಟಕಕ್ಕೆ ಮಂಗಳೂರು ಕಲಾ ವ ಕರಾವಳಿ ಉಲ್ಲಾಲ್ ಶರೀಫ್ ತಶರೀಫ್ ಲಾಕರ್ ಖಿಯಾಮ್ ಪಜೀರ್ ಹುವೆ ಮುಲ್ಕ್ ದಕ್ಕನ್ ಕಾ ಇಲಾಖ ಅರ್ಸೆ ದರಾಜ್ ಸೆ ಸೂಫಿಯಾ ಇಸ್ಲಾಮ್ ಕಾ ಏಕ ಬಹುತ್ ಬಡಾ ಮರ್ಕಜ್ ರೂಹಾನಿ ಮರ್ಕಜ್ ಇನ್ ಬುಜುರ್ಗ ದೀನ್ ಕಿ ವಜಹ ಸೆ ಬನಾ ಹುವಾ ಹೈ. ಸೈಯದ್ ಮೊಹಿಯಬ್ ಸೈಯದ್ ಶರೀಫುಲ್ ಮದನಿ
آلِ رسول اہلِ بیتِ اطہار کے مقدس خاندان کے چشم و چراغ ہیں، آپ اللہ تبارک و تعالیٰ کے مقرب اور اولیاء اکابرین میں سے ہیں، آپ کی تقویٰ شواری، پرہیزگاری، خدمت خلق بلا مذہب و تفریق و ملت کے تمام غربا یتیم و یسیروں پر شفقت کرنا آپ کا معمول تھا، اسی سبب مخلوق خداوندی آپ کی گرویدہ ہو گئی، آپ کی حیات پاک سے لے کر آپ کا وصال تک ہزاروں بندگان خدا آپ کے دست مبارک پر مشرف با اسلام ہوئے، مسلسل 500 سال سے آپ کی جائے مدفن اللال شریف درگاہ میں ہر دن ہر لمحہ عقیدت مندوں کا تھاٹے مارتا ہوا سمندر ان اللہ ولی کی مزار اقدس پر خراج عقیدت پیش کرتے ہوئے نظر آتا ہے۔ آپ صوفی بزرگ مکرم کا عرس شریف ہر 5 سال میں ایک مرتبہ عظیم الشان پیمانے پر منایا جاتا ہے۔ امسال جشن سندل و عرس شریف کے تقریبات کا آغاز 23 دسمبر 2021 سے ہو کر 16 جنوری 2020 پر 2022 تک جاری رہے گا۔ اس مرتبہ کے 420/9 سندل و عرس شریف کے تقریبات و پروگرام میں ریاست کرناٹک کے ممتاز سادات کرام مشائخین عظام سجادہ گانے ذبیل احترام کو خصوصی طور پر مدعو کیا جا رہا ہے۔ اللال شریف درگاہ کے ٹرسٹیان و چیئرمین صاحبان کے بزیر اہتمام منعقد ہونے والے اس پروگرام کا افتتاح مشہور و معروف عالم دین سید العلماء ظفری متو کویا تنگل اور ڈاکٹر مولانا اے پی ابو بکر مسلیار صاحب فرمائیں گے۔ دسمبر 23 کو شام 4 بجے سے درگاہ شریف میں زیارت اور ماہانہ مجلس ذکر وغیرہ تاج العلماء کے صاحبزادے سید امبچی کویا تنگل اور قورت کویا تنگل فضل کویا تنگل کویما تنگل کے زیر سرپرستی میں عمل میں آئے گا۔ اللال شریف درگاہ کے چیئرمین حاجی عبدالرشید صاحب تمام مہمانان خصوصی کا استقبال فرمائیں گے۔ ضلع انچارج وزیر شری انگارہ جی، رکن اسمبلی اللال حلقہ جناب یو ٹی خادر صاحب، رکن پارلیمان شری نلین کمار کٹیل، اڑپی کے سرخازی مانی استاد، منگلور کے سرخازی تیکا احمد مسلیار، صادق علی شہاب تنگڑ، ابراہیم خلیل تنگڑ، قدرت السادات قورت تنگڑ، علی کٹی مسلیار، علی بافقی تنگل، احمد علی شہاب تنگڑ، ایم ٹی استاد اٹا کویا تنگڑ کمبول، علی تنگڑ کمبول تنگڑ، ناصر حی تنگڑ کوزی کوڑ، جمال علی تنگڑ، زین العابدین حبیبی تنگڑ دکاڑ اڑا، شہزادہ غوث اعظم سید پیر قاسم شاہ قادری اختاب کچی محل کے سجادہ نشین، حضرت مولانا سید ابراہیم زبیری صاحب بیجاپور، حضرت سید مرشید پیران صاحب، سید مصطفیٰ پیران، اور شہر بنگلور سے مجھ گناہگار کو جنرل سیکرٹری کل ہند جمعیت و صوفیہ والمشائخ صوفی ولیبہ قادری کو انتخاب کیا گیا ہے، اور دیگر علماء کرام معزز اور معتبر مقام رکھنے والے سجادہ گان کی وہاں تشریف لائیں گے، جلوہ افروز ہوں گے۔ اور ان پروگراموں کے اندر ایک خصوصی پروگرام یہ بھی ہے کہ سوہاردہ سمیلن قومی یکجہتی سیمینار پروگرام، جس میں ریاستی وزیر اعلیٰ شری بسوراج بمئی، چامراج پیٹ حلقے کے رکن اسمبلی جناب بی زیڈ ضمیر احمد خان، بی ایم جناب ایم ایل سی جناب بی ایم فاروق صاحب کے علاوہ ریاستی کابینی وزراء اور دیگر عمائدین شرکت کریں گے۔ دسمبر 26 کو صبح 10 بجے سے عطیہ خون کیمپ منعقد کیا گیا ہے، اور شام 5 بجے سے مجلس نور کا انعقاد عمل میں آئے گا۔ 2 جنوری 2022 بروز اتوار دوپہر 2:30 بجے تقسیم اسناد پروگرام عمل میں آئے گا۔ 6 جنوری 2020 کو مدنی مولود نعتیہ مجلس سے منعقد ہے۔ 9 جنوری 2020 کو میڈیکل کیمپ، اور دسمبر 23 سے 13 جنوری 2022 کو رات 10 بجے سے مشہور علماء کرام سراج الدین قاسمی، پروڈ عبدالرحمن ثقافی، کبیر باخوی، فاروق نعیمی کولم، نوشاد باخوی، عبدالرشید زید زینی، جلال مدنی الاپوزو، خلیل ہداوی، عبدالدارمی کوکل، حنیف نظامی، سمیر دارمی
8 year madini 8 year madini nilagiri samsarul haq hudavi yasin madani johari rahmatullah khasami muttedam mutallib madani katiyadi sirajuddin huzuri kumudam bashir faiz disha mangalam abdus samad samdani EP Abu Bakar Mosliar, Abdul Hakim Azhari, Aziz Darami, Chukka Beto, inke alawa Mumtaz, Ulamae Karam, Sirat Auliya par apne tasurat pesh karenge. 14 januari 2022 theek 5 baje mazur afraad mein 14 januari 2022 theek 5 baje se ek program munaqid hoga jisme mazur afraad mein cycle wheel chair wagaira تقسیم کیے جائیں گے بعد نماز مغرب مذہبی اور سماجی قائدین شرکت کریں گے درگاہ شریف کے چیئرمین حاجی عبد الرشید صاحب اور ٹرسٹیان نے 200 ممبروں پر مشتمل ایک مرس کمیٹی بنائی ہے جن کا کام بہترین زائرین کے خدمات کو انجام دینا ہے اور درگاہ شریف کے تمام صفائی وغیرہ کا خیال رکھنا ہے درگاہ شریف اور مسجد کو پینٹنگ کے لیے تقریباً 40 پر 3.5 لاکھ روپے کا خرچ و اخراجات ٹینڈر ہو چکا ہے اور پنڈال لائٹنگ وغیرہ کا بھی خرچ تقریباً 58 لاکھ روپے کا کام کی شروعات کی جا چکی ہے 15 سے 16 جنوری 2022 کی شام تک ضیافت عام کا اہتمام کیا گیا ہے تبرک و تام کا اہتمام کیا گیا ہے جس میں 1500 سے زائد بھیڑ بکرے اور 35000 سے زائد گھی چاول وغیرہ رائز گھی رائس کا کے بنانے کا پکوان کا اہتمام کیا گیا ہے تمامی اخباری نمائندگان چینلز وغیرہ اور دیگر ذرائع ابلاغ جتنے بھی ہیں میڈیا کے ان سے التماس کرتا ہوں میں مولانا قاری صوفی ولی باغ قادری چشتی جنرل سیکرٹری کل ہند جمعیت الصوفیہ والمشائخ شاخ کرناٹک کے 5 سال میں ایک مرتبہ منعقد ہونے والے منگلور ضلع کے اس اللال شریف کی درگاہ پاک جو 500 سالہ قدیم ہے اس درگاہ شریف کے عرس کے پیغام کو اور اس میں شرکت کرنے والوں کی تعداد بھی بڑھے اور ساتھ ہی ساتھ یہ جو منتظمین ٹرسٹیان یہاں پر بیٹھے ہوئے ہیں تمام جو بھی ان کے جو جذبات ہیں ان کے جو بھی جو ارادے ہیں کہ درگاہ شریف پر تمام لوگ حاضری دیں اور یہاں پر جو اللہ والے 500 سالہ قدیم آل رسول آرام فرمائیں ان سے فیوز و برکات حاصل کریں حاضری کا شرف ملے ان کے پیغام کو جو ہے ملک کے کونے کونے ریاست کے کونے کونوں تک عام کریں